ಬೆಳ್ಳಿ ಪ್ರಕಾಶ್ ಅವರ ಗೆಲುವಿಗೆ ಇಡಿ ಆಸ್ತಿಯನ್ನೇ ಬಾಚಿ ಕಟ್ಟುವುದಕ್ಕೆ ಇಲ್ಲೊಬ್ಬ ಮುಖಂಡ ಮುಂದಾಗಿದ್ದಾರೆ. 1 ಕೋಟಿ 2 ಕೋಟಿ ಅಲ್ಲ, ನನ್ನ ಆಸ್ತಿನೇ ಬೇಕಾದ್ರೆ ಬಾಚಿ ಕಟ್ತೀನಿ, ಬೆಳ್ಳಿ ಪ್ರಕಾಶ್ ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಮುಖಂಡರೊಬ್ಬರು ಮಾತನಾಡಿದ್ದಾರೆ. ಕಡೂರು ತಾಲೂಕಿನ ನೀಲೇಗೌಡಲ ಕೊಪ್ಪಲು ಗ್ರಾಮದಲ್ಲಿ ಸವಾಲ್ ಹಾಕಿದ್ದಾರೆ. ಚಾಲೆಂಜ್ ಮಾಡಿ ಅಂತ ಬಿಜೆಪಿ ಮುಖಂಡ ಹನುಮಂತಪ್ಪ ಮಾತನಾಡ್ತಾ ಇದ್ರು. ಕಡೂರು ಬಿಜೆಪಿ ಶಾಸಕ ಬೆಳ್ಳಿ ಪ್ರಕಾಶ್ ಪರವಾಗಿ ಭರ್ಜರಿ ಬ್ಯಾಟ್ ಬೀಸಿದ್ರು. ಚಾಲೆಂಜ್ ಮಾಡೋರು ಬರಲಿ, ನನ್ನ ಆಸ್ತಿ ಹಕ್ಕು ಪತ್ರಕ್ಕೆ ಸಹಿ ಮಾಡಿಕೊಡ್ತೀನಿ, ನಾನು ಬೆಳ್ಳಿ ಪ್ರಕಾಶ್ ಅವ್ರಿಗೋಸ್ಕರ ಇಡೀ ಆಸ್ತಿಯನ್ನೇ ಬಾಜಿ ಕಟ್ತೀನಿ ಅಂತ ಹೇಳಿ ಹನುಮಂತಪ್ಪ ಮುಖಂಡರು ಬಿಜೆಪಿ ಮುಖಂಡ ಸ್ಥಳೀಯ ಬಿಜೆಪಿ ಮುಖಂಡ ಘೋಷಿಸಿದ್ರು. ಯಾರು ಬರ್ತೀರೋ ಬರ್ರಿ, ಚಾಲೆಂಜ್ ಮಾಡ್ರಿ, ನನ್ನ ಆಸ್ತಿನೇ ಬೇಕಾದ್ರೆ ನಾನು ಬಿಟ್ಕೊಡ್ತೀನಿ, ಆಸ್ತಿನೇ ಬಾಜಿ ಕಟ್ತೀನಿ, ಅವ್ರು ಗೆದ್ದೇ ಗೆಲ್ತಾರೆ ಅಂತ ಹೇಳಿ ಮಾತನಾಡ್ತಾ ಇದ್ರು. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಾನೂನಿನಲ್ಲಿ ಅವಕಾಶ ಇದೆಯೋ ಗೊತ್ತಿಲ್ಲ, ಇದ್ರೆ ಸುದ್ದಿ ಮಾಡಿ, ಇರ್ಲಿಲ್ಲ ಅಂದ್ರೆ ಸುದ್ದಿ ಮಾಡಬೇಡಿ. ಅದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ. ಏನ್ ಚಾಲೆಂಜ್ ಅಪ್ಪ ಅಂದ್ರೆ 1 ಲಕ್ಷ 2 ಲಕ್ಷ ಅಲ್ಲ, 1 ಕೋಟಿ 2 ಕೋಟಿ ಅಲ್ಲ, ಇಡೀ ನನ್ನ ಸಂಪೂರ್ಣ ಆಸ್ತಿನ ಚಾಲೆಂಜ್ ಕಟ್ತೀನಿ. ಕರ್ನಾಟಕಕ್ಕೆ ಸುದ್ದಿ ಆಗಿ ಅವಕಾಶ ಇದೆಯೋ ಬರೀಲಿಲ್ಲ ಅಂದ್ರೆ ಬರೀಬೇಡ, ಆತರ ಬೇಕಾದ್ರೆ ಗೌಪ್ಯವಾಗಿ ಯಾರಾದ್ರೂ ಚಾಲೆಂಜ್. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಬೇಕರಿ ಶುರು ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಕೇಕ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.